यम ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थितद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। पवित्र क्षेत्र, पुरातन क्षेत्र ಕೈವಾರ ಆತಯ್ಯನವರ ಕ್ಷೇತ್ರ. ಇಂತಹ ಪುಣ್ಯಭೂಮಿಯಲ್ಲಿ ಇಂದಿನ ಸಮಾಜಕ್ಕೆ ಆತ್ಮಚಿಂತನೆಯ ಅವಶ್ಯಕತೆ, ಈ ಒಂದು ವಿಷಯದ ಬಗ್ಗೆ ವಿಚಾರ ಮಾಡುವುದಕ್ಕಾಗಿ ಕರೆದಿದ್ದಾರೆ. ಬಹಳ ಸಂತೋಷ. ತಾತಯ್ಯನವರ ಆಶೀರ್ವಾದ ಎಲ್ಲರ ಮೇಲಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಹಗಲು ರಾತ್ರಿ ಅಹರ್ನಿಶಿ ಆತ್ಮಚಿಂತನೆ ನಡೆಯುತ್ತಾ ಇದೆ. ಭಗವಂತನ ಸ್ಮರಣೆ ಇಲ್ಲಿ ಸದಾ ನಡೆಯುತ್ತಾ ಇದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾಲ್ಕು ಆತ್ಮಚಿಂತನೆಯ ಕುರಿತಾದ ಮಾತುಗಳನ್ನಾಡಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಿಗೆ ಹಾಗೂ ಎಲ್ಲ ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ನಮನಗಳು, ಕೃತಜ್ಞತೆಗಳು. ಕಠೋಪನಿಷತ್ತಲ್ಲಿ ಒಂದು ಶ್ಲೋಕ ಇದೆ. ಉಪನಿಷತ್ತುಗಳು ಆತ್ಮವಿಚಾರವನ್ನು ಹೇಳುವಂತಹ ಮೊತ್ತ ಮೊದಲಿನ ಗ್ರಂಥಗಳು. ಶ್ರುತಿ, ಆಮೇಲೆ ಸ್ಮೃತಿ, ಭಗವದ್ಗೀತೆ. ಈಶಾ, ಕೇನ, ಕಠ, ಮುಂಡಕ, ಪ್ರಶ್ನ, ಇಂತಹ ಪ್ರಧಾನವಾದ 11 ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು ಯಮಧರ್ಮರಾಯನಿಗೂ ನಚಿಕೇತನಿಗೂ ನಡೆದಂತಹ ಸಂವಾದ. ಆ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯ ಬಹಳ ಸುಂದರವಾದ ರೀತಿಯಲ್ಲಿ ಮನುಷ್ಯ ಜೀವನವನ್ನು ನಿರೂಪಿಸ್ತಾನೆ. ಮಾನವ ಶರೀರ ಅಂತಂತೇವೆ, ಪುರಂದರದಾಸರು ಹೇಳಿದ್ದುಂಟು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ. ಈ ಮಾನವ ಶರೀರ ಅನ್ನುವಂಥದ್ದೇನುಂಟು, ಇದರ ಬಗ್ಗೆ ನಿಜವಾದ ಅರ್ಥ ಏನು, ಕಠೋಪನಿಷತ್ತು ಎಷ್ಟು ಚಂದದಲ್ಲಿ ಹೇಳ್ತದೆ ಕೇಳಿ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನ್ಯಾಹುಃ ವಿಷಯಾನ್ಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತಾ ಇತ್ಯಾಹುಃ ಮನೀಷಿಣಃ. ಬೆಳಿಗ್ಗೆ ಎದ್ದ ಕೂಡಲೇ ಈ ಶರೀರದ ಮೂಲಕವೇ ನಮ್ಮ ಜೀವನ. ಬೆಳಿಗ್ಗೆ ಎದ್ದ ಮೇಲೆ ನಾನು 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 ಅಂತಂತೇನೆ. ಆ ನಾನು ಅನ್ನುವಂತಹ ಜ್ಯೋತಿ ಅದು ಕಾಣುವುದಿಲ್ಲ. ಕಾಣ್ತಾ ಇರೋದು ಯಾವುದು? ದೇಹ. ದೇಹ ಅನ್ನುವಂಥದ್ದು ಶರೀರಂತೆ. ದೇಹ ಅನ್ನುವಂಥದ್ದು ಶರೀರ, ಈ ಶರೀರವೇ ರಥ ಅಂತೆ.
ಅದನ್ನು ಹೇಳುವ ರೀತಿ ನೋಡಿ, ಶರೀರಂ ರಥಮೇವತು. ದೇವಸ್ಥಾನಗಳಲ್ಲಿ ರಥ ಎಳೆಯುವುದನ್ನು ನೀವು ನೋಡಿದ್ದೀರಾ, ಆ ದೇವಸ್ಥಾನದ ರಥದಲ್ಲಿ ಭಗವಂತನನ್ನು ಸ್ಥಾಪನೆ ಮಾಡುವುದನ್ನು ನೋಡಿದ್ದೀರ. ಅದೇ ರೀತಿ ಶರೀರಂ ರಥಮೇವತು, ಈ ಶರೀರ ಅನ್ನುವಂಥದ್ದು ಒಂದು ರಥ. ರಥ ನಡೆಸುವವನ್ಯಾನು ಆತ್ಮಾನಂ ರಥಿನಂ ವಿದ್ಧಿ ಭಗವಂತ. ಅವ ಕಾಣಲ್ಲ, ಬೆಳಿಗ್ಗೆದ್ದ ಕೂಡಲೇ ಕಾಣುವುದು ಯಾವುದು? ಈ ಶರೀರ. ನಾನು ನಾನು ನಾನನ್ನುವ ರೀತಿಯಲ್ಲಿ ನಾನು ನಾನೇ ನಾನೆನ್ನುತ್ತೆ ಕಿರಿ ಕೊಡದ ನೀರ್ಗಾನಗೈವುದು ಹೆಮ್ಮೆಯಿಂ ಕಡಲ ಮರೆತು. ನಾನು ನಾನೇ ಅನ್ನುವ ರೀತಿಯಲ್ಲಿ ಕುಣಿಯುತ್ತೇವೆ ಬೆಳಿಗ್ಗಿಂದ ಸಂಜೆಯ ತನಕ. ಆ ನಾನು ಅನ್ನುವಂಥದ್ದು ಶರೀರ. ಶರೀರಂ ರಥಮೇವತು, ಈ ಶರೀರ ಅನ್ನುವಂಥದ್ದು ರಥ ಅಂತೆ. ರಥವನ್ನು ನಡೆಸುವವನು ಯಾರು? ಆತ್ಮಾನಂ ರಥಿನಂ ವಿದ್ಧಿ. ಈ ಶರೀರಕ್ಕೆ ಚೇತನ ಸ್ವರೂಪವಾಗಿ ಒಳಗಿಂದ ನಾನು ನಾನು ಅನ್ನುವ ರೀತಿಯಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತಿಷು ಮೂರು ಅವಸ್ಥೆಗಳಲ್ಲೂ ಕೂಡ ಬೆಳಗುವ ಜ್ಯೋತಿ ಅದು ಭಗವಂತ. ಅವರಥಿ ಯಜಮಾನ. ಶರೀರ ಅನ್ನುವಂಥದ್ದು ರಥ. ಮನಃ, ನಮ್ಮ ಮನಸ್ಸನ್ನುವಂಥದ್ದು ಪ್ರಗ್ರಹ. ಮನಸ್ಸನ್ನುವಂಥದ್ದು ಹಗ್ಗ. ಯಾವುದಕ್ಕೆ ಕಟ್ಟಿದ ಹಗ್ಗ? ಇಂದ್ರಿಯಗಳಿಗೆ ಕಟ್ಟಿದ ಹಗ್ಗ. ಇಂದ್ರಿಯಗಳು ಯಾವುದು? ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ನಾಲಿಗೆ, ನನ್ನ ಚರ್ಮ. ಇಂದ್ರಿಯಾಣಿ ಹಯಾನ್ಯಾಹು. ಹೊರಗೆ ಓಡುವಂತಹ ಕುದುರೆಗಳು ಬೆಳಿಗ್ಗೆ ಎದ್ದ ಮೇಲೆ ಕಣ್ಣಿಗೆ ಕಾಣುವ ವಸ್ತುಗಳು ಕಂಡ್ರೆ ಸಾಕು, ಓಡು, ಕಣ್ಣು ಓಡ್ತದೆ. ಕಿವಿಗೆ ಶಬ್ದಗಳು ಕೇಳಿದರೆ ಸಾಕು, ಓಡು, ಕಿವಿ ಓಡ್ತದೆ. ಆ ಇಂದ್ರಿಯಗಳೇ ಕುದುರೆಗಳು. ಇಂದ್ರಿಯಾಣಿ ಹಯಾನ್ಯಾಹು. ಮನಃ ಪ್ರಗ್ರಹಮೇವಚ. ಆ ಇಂದ್ರಿಯಗಳಿಗೆ ಕಟ್ಟಿದಂತಹ ಲಗಾಂ ಹಗ್ಗ ಅನ್ನುವಂಥದ್ದು ಅದು ಮನಸ್ಸು. ಆ ಲಗಾಂ ಹಿಡ್ಕೊಂಡು ಕೂತಿರೋನು ಯಾರು? ಬುದ್ಧಿಂತು ಸಾರಥಿಂ ವಿದ್ಧಿ. ಆ ಮನಸ್ಸಿನ ಹಿಂದಿರುವುದು ಬುದ್ಧಿ. ಬುದ್ಧಿ ಅನ್ನುವಂಥವನಿಗೆ ಹೆಸರು ಸಾರಥಿ. ರಥವನ್ನು ನಡೆಸುವವನು. ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಯಾವ ದಿಕ್ಕಲ್ಲಿ ರಥ ಅನ್ನುವಂಥದ್ದು ಚಲಿಸಬೇಕು, ಎಲ್ಲಿಗೆ ಚಲಿಸಬಾರದು ಅನ್ನುವಂಥದ್ದು ನಿರ್ಧಾರ ಮಾಡುವುದು ಸಾರಥಿ. ಮನಸ್ಸಿನ ಹಿಂದೆ ಕೂತವನು ಬುದ್ಧಿ. ವಿಷಯಾನ್ಸ್ತೇಷು ಗೋಚರಾನ್. ಇಂದ್ರಿಯಗಳು ಓಡೋದೆಲ್ಲಿಗೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ವಿಷಯಗಳ ಕಡೆಗೆ. ಕಣ್ಣು ರೂಪದ ಕಡೆಗೆ, ಕಿವಿ ಶಬ್ದದ ಕಡೆಗೆ, ನಾಲಿಗೆ ರುಚಿಯ ಕಡೆಗೆ, ಮೂಗು ವಾಸನೆಯ ಕಡೆಗೆ, ಚರ್ಮ ಸ್ಪರ್ಶದ ಕಡೆಗೆ. ಬೆಳಗ್ಗಿಂದ ಸಂಜೆಯ ತನಕ ಈ ರಥ ಅನ್ನುವಂಥದ್ದನ್ನು ಉಪಯೋಗಿಸ್ತಾನೇ ಇದ್ದೇವೆ ನಾವೆಲ್ಲರೂ. ಆತ್ಮಾನಂ ರಥಿನಂ ವಿದ್ಧಿ. ಹೃದಯವನ್ನು ಬೆಳಗುತ್ತಾ ಇರುವಂತಹ ಪರಮಾತ್ಮ ನಮಗೆ ಕಾಣಲ್ಲ, ಅವನೇ ನಿಜವಾದ ಯಜಮಾನ. ಅವನ ಸಾನ್ನಿಧ್ಯದಲ್ಲಿ ರಥ ಅನ್ನುವಂಥದ್ದು ನಡೆಯೋದು. ನಡೆಸುವವನು ಸಾರಥಿ ಬುದ್ಧಿ. ಉತ್ತಮ ಸಂದೇಶಗಳು ಹಾಗೂ ಕೈವಾರ ಕ್ಷೇತ್ರದ ಸಮಗ್ರ ಮಾಹಿತಿಯನ್ನು ಬಿತ್ತರಿಸುವ ಯೂಟ್ಯೂಬ್ ಚಾನಲ್ ಕೈವಾರ ಯೋಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.